ಅಲ್ಲಿ ಗಮನಿಸ್ಕೊಳ್ಳಿ, ಎಲ್ಲ ಹಟ್ಟಿಯವರು ಗಮನಿಸ್ಕೊಳ್ಳಿ, ಸೊಳ್ಳೆದು ಹಟ್ಟಿ ಸಂಜೆ ಅದನ್ನು ದಯವಿಟ್ಟು ಈಗ ಕೊಡಬೇಡಿ. ಮತ್ತೆ ಕೊಡುವ ಸಮಯ ಇರ್ತದೆ, ಅದಕ್ಕೆ ವಿಧಿವಿಧಾನಗಳಿರ್ತದೆ, ಆಗ್ಲೇ ಕೊಡ್ತೇವೆ ನಾವು. ಅದರ ಮೊದಲಾಗಿ ದಯವಿಟ್ಟು ಅದಕ್ಕೆ ತಿನ್ನಲಿಕ್ಕೆ ಮೇವು ಬೆಲ್ಲ ಎಂತ ಯಾವುದನ್ನು ಕೊಡ್ಲಿಕ್ಕೆ ಹೋಗ್ಬೇಡಿ, ಅದೆಲ್ಲ ಚೆಲ್ತದೆ. ಮತ್ತೆ ಅದು ಸೆಕೆಂಡ್ ದನದ ಸ್ವಚ್ಛತೆ ಆದ ನಂತರ ಅದಕ್ಕೆ ಅಲಂಕಾರ ಮಾಡ್ತೇವೆ. ಗೋಪಿ ಶೇಡಿಗಳಿದ್ರೆ ಪೂರ್ಣವಾಗಿ ಆ ದೇಹದ ಸುತ್ತ ಅಲಂಕಾರ ಮಾಡಿಕೊಳ್ತೇವೆ. ಹೂಮಾಲೆ ಹಾಕೋದು ಬೇಡ, ಈಗ ಯಾವುದೇ ಹೂಮಾಲೆ ಹಾಕೋದು ಬೇಡ. ಸಾತ್ರೋಕ್ತವಾಗಿ ಮತ್ತೆ ಅದನ್ನು ಸೂಚನೆ ಕೊಡ್ತೇವೆ. ಅರ್ಚನೆ ಮಾಡಲಿಕ್ಕೆ ಪಾದ ಸೇವನೆ ಪಾದ ಪೂಜೆ ಮತ್ತೆ ಮಾಡ್ಲಿಕ್ಕೆ ಇತ್ತು. ಅದನ್ನು ಒಟ್ಟಿಗೆ ಇಲ್ಲಿ ಮುಂಭಾಗದಲ್ಲಿ ಇಲ್ಲಿ ಅರ್ಚಕರ ಮುಖಾಂತರ ಮಾಡ್ತಾ ಇದ್ದ. ಆಗ ಸೂಚನೆ ಕೊಟ್ಟ ನಂತರ ಅಲ್ಲಿ ಕುಂಕುಮ ಅರಸಿನ ಹಚ್ಚಿಕೊಳ್ಳುವುದು ಮತ್ತೆ ಎಲ್ಲ ಮತ್ತೆ ಇರ್ತದೆ. ಯಾವುದನ್ನು ಅವಸರವಸರವಾಗಿ ಮಾಡುವುದು ಬೇಡ. ಸೂಚನೆ ಹೇಗೆ ಬರ್ತದೆ ಆ ರೀತಿಯಲ್ಲಿ ಸ್ವಚ್ಛತೆ ಮಾಡಬೇಕು ಅಂತ ವಿನಂತಿ ಎಲ್ಲರಲ್ಲಿ. ಅಲ್ಲಿ ಮಕ್ಕಳು ಇದ್ರೆ ಅವರಿಗೆ ಸ್ಪರ್ಶ ಮಾಡಿಸಿ, ದನಗಳ ಸ್ಪರ್ಶ ಮಾಡಿಸಿ, ಸೆಗಣಿಯ ಸ್ಪರ್ಶ ಮಾಡಿಸಿ. ಇಲ್ಲದ್ರೆ ಸೆಗಣಿ ಅಂತ ಹೇಳಿದ್ರೆ ಗುರು ಹೋಗ್ತಾರೆ, ಒಟ್ಟಿಗೆ ಕೂಡ ಕೇಳುವುದಿಲ್ಲ. ಮಕ್ಕಳನ್ನ ಯಾರಾದ್ರೆ ಆ ಸೆಗಣಿಯಲ್ಲಿ ಇರುವಂತಹ ಆಯುರ್ವೇದಿಕ ಔಷಧಿಯ ಗುಣಗಳ ಬಗ್ಗೆ ತಿಳಿಸ್ಕೊಳ್ಬಹುದು, ಅದರ ಮಹತ್ವದ ಬಗ್ಗೆ ತಿಳಿಬಳಸ್ಬೋದು ಅವರಿಗೆ. ಹೂ ಹಾಕೋದು ಬೇಡ. ಈಗ ಆ ಗೋಪಿ ಶೇಡಿನ ಮೂಲಕ ಹೇಗೆ ಅಲಂಕಾರ ಮಾಡಬಹುದು ಪೂರ್ತಿ.
ಅಕ್ಷತೆ ಕಾಲಿನ ಮೂಲಕ ಅರ್ಚನೆ ಮಾಡಿಕೊಳ್ಳುತ್ತೇವೆ. ತದೇವ ಭಗವನ್ ನಿತ್ಯಂ ಸುರಭಿತ್ವಂ ಜಗನ್ಮಾತೃಜಯ ವಿಷ್ಣು ಪದೇ ಸ್ಥಿತ ಸರ್ವಧೇಮಯೇ ಗ್ರಾಸಮಯ ದತ್ತಮಯ ಕೃಷ ಅಕ್ಷತೆ ಕಾಲದಲ್ಲಿ ಇಟ್ಕೊಂಡಿರ್ತೇವೆ, ಅಕ್ಷತೆ ಕಾಲನ್ನು ಅರ್ಚನೆ ಮಾಡ್ತೇವೆ. ಮಹಾದೇವೇ ನಮಃ ನಾಸಿಕಾಯಾಂ ಷಣ್ಮುಖಾಯ ನಮಃ ಕರ್ಣಯೋ ಋಷಿಭ್ಯಾಂ ನಮಃ ಚಕ್ಷುಷೋ ಶಶಿಪಾರ್ಥರಾಭ್ಯಾಂ ನಮಃ ದಂತೇಶು ವಾಯವೇ ನಮಃ ಜಿಹ್ವಾಯಾಂ ವರುಣಾಯ ನಮಃ ಭೂಕರ ಸರಸ್ವತ್ಯೇ ನಮಃ ಖಂಡಯೋ ಯಮದಕ್ಷಾಭ್ಯಾಂ ನಮಃ ಓಷಯೋ ಸಂಧ್ಯಾಭ್ಯಾಂ ನಮಃ ಗ್ರೀವಾಯಾಮಿಂದ್ರಾಯ ನಮಃ ಕುಕ್ಷಿದೇಶೇ ರಕ್ಷಭ್ಯೋ ನಮಃ ಓದಸೀ ಸಾಧ್ಯೇಭ್ಯೋ ನಮಃ ಚತುಶ್ಚಾತೇಷು ಧರ್ಮಜ್ಞಾನಾಥೇಷ್ಯೋ ನಮಃ ಕುರಮಧ್ಯೇ ಗಂಧರ್ವೇಭ್ಯೋ ನಮಃ ಕುರಾಧ್ಯೇ ಯಕ್ಷಭ್ಯೋ ಅನ್ನದೋಭ್ಯೋ ನಮಃ ಕುರಪಾರ್ಶ್ವೇಷು ಅಕ್ಷರೇಭ್ಯೋ ನಮಃ ವೃಷೇ ಏಕಾದಶಿ ರುದ್ರೇಭ್ಯೋ ನಮಃ ಸರ್ವಸಂಧಿಷೋ ವಸುಭ್ಯೋ ನಮಃ ಶ್ರೋಣಿ ಕಟು ಪಿತೃಭ್ಯೋ ನಮಃ ಬಾಹುಲೇ ಸೋಮಾಯ ನಮಃ ಕಾಲೇಶೋ ಆದಿತ್ಯೇಭ್ಯೋ ನಮಃ ಗೋಮಾತ್ರೇ ಗಂಗಾಯೇ ನಮಃ ಗೋಮಯೇ ಗೋದಾವರಿಯೇ ನಮಃ ಕ್ಷೀರೇ ಸರಸ್ವತ್ಯೇ ನಮಃ ಅಗ್ನಿನೇ ನರ್ಮದಾಯೇ ನಮಃ ಸರ್ಪಿಷೇ ಹುತಾಶನಾಯ ನಮಃ ಉದರೇ ಪೃಥ್ವಿಯೇ ನಮಃ ವಯೋಧರೇಷು ಸಾಗರೇಭ್ಯೋ ನಮಃ ರೋಮಸೂತ್ರ ಮುಕ್ಕೋಟಿ ದೇವತಾಭ್ಯೋ ನಮಃ. ಅಲ್ಲಿ ಇಲ್ಲಿ ಶಾಸ್ತ್ರೋಕ್ತವಾಗಿ ದೇವತೆಯನ್ನು ಆಹ್ವಾನ ಮಾಡಿದ್ದಾರೆ. ಜಗನ್ಮಾತೃ ದೇವಿ ವಿಷ್ಣು ಪರವಾಗಿ ದನಕ್ಕೆ ಶಾಲು ಹೊಂದಿಸುವ ಮೂಲಕ ಅವರಿಗೆ ವಸ್ತ್ರವನ್ನು ಸಮರ್ಪಣೆ ಮಾಡ್ತೇವೆ. ಇಲ್ಲ ಆಗ್ಲಿಲ್ಲ, ಈಗ ಇದಾಯ್ತು. ಇನ್ನು ನಮ್ಮ ಆರತಿ ಅಲ್ಲಿ ಕಾಲಿಗೆ ನೀರಿದ್ರೆ ಕಾಲಿಗೆ ನೀರು ಹಾಕೊಳ್ತೇವೆ, ಆಮೇಲೆ ಪಾದಕ್ಕೆ ನಮ್ಮಲ್ಲಿ ನೀರಿದ್ರೆ ಹಾಕೊಳ್ಳಿ, ಇಲ್ಲಿ ಪಾದಕ್ಕೆ ನೀರು. ನಮ್ಮ ಕಾಲಿಗೆ ಅಲ್ಲ, ಗೋವುಗಳ ಕಾಲಿಗೆ ಪಾದ ನೀರು ಹಾಕೊಳ್ತೇವೆ. ಹಾಗೆ ಅರಸಿನ ಕುಂಕುಮ ಹಚ್ಚಿ ಆಗಿದ್ರೆ ತೊಂದರೆ ಇಲ್ಲ, ಇಲ್ಲಿ ಅರಸಿನ ಕುಂಕುಮ ಸಾಂಕೇತಿಕವಾಗಿ ಇಲ್ಲಿ ದಂಪತಿಗಳಿದ್ರೆ ಅರಸಿನ ಕುಂಕುಮನ ಅಲ್ಲಿಗೆ ಶಿರೋಭಾಗ ದನ ಕರು ಇದ್ರೆ ದನ ಕರು ಭಾಗಕ್ಕೆ ಅರಸಿನ ಕುಂಕುಮ ಹಚ್ಚಿಕೊಂಡಿರ್ತೇವೆ. ಹಚ್ಚಿ ಆಗಿದೆ ಕೆಲವರೆಲ್ಲ ಇದ್ರೆ ಹಾಕೊಳ್ತೇವೆ. ನೀರು ಕಾಲಿನ ನಾಲ್ಕು ಪಾದಗಳಿಗೆ ನೀರು ಹಾಕೊಳ್ತೇವೆ. ಆಹಾರಗಳನ್ನು ಗೋಗ್ರಸ ಕೊಡಬೇಡ, ಈಗ ಗೋಗ್ರಸ ಕೊಡಬೇಡ. ನೀರು ಹಾಕುತ್ತೇವೆ, ಆಮೇಲೆ ಅರಸಿನ ಕುಂಕುಮ ಹಾಕಿಕೊಳ್ತೇವೆ, ಹೂ ಇದ್ರೆ ಹೂ ಹಾಕೊಳ್ತೇವೆ. ನಂತರ ಆರತಿ ಸಿದ್ಧತೆ ಮಾಡಿಕೊಳ್ತೇವೆ. ಆರತಿ ಹೊತ್ತ ನಂತರ ಮುಂಭಾಗದಲ್ಲಿ ಮಂಗಳ ನಿರಂಜನಕ್ಕೆ ಇಲ್ಲಿ ಸಾಂಕೇತಿಕವಾಗಿ ಗಣಪತಿಗೆ ಆರತಿಯ ಆದ ನಂತರ ಬಟ್ಟೆ ಅತ್ಯುತ್ತಪೂರ್ಣತ ಐಕ್ಯ ಬನ್ನಿ ಆಸೆ ಆಗಿದೆ.
ಇಲ್ಲಿ ಗಣಪತಿಗೆ ಸಾಂಕೇತಿಕವಾಗಿ ಆರಾಧನೆ ಸಾಕ್ಷಿಯಾಗಿ ಆರಾಧನೆ ಮಾಡ್ತಾ ಇದ್ದಾರೆ. ಹಾಗೆ ಅಲ್ಲಿ ದೇವತೆಗೆ ಹಸಿರು ಮುಂದಾಗಿ ಆರಾಧನೆ ಮಾಡ್ತೇವೆ. ಮುಂಭಾಗದಲ್ಲಿ ನಿಂತುಕೊಳ್ಳುವಂಗಳದಲ್ಲಿ ಹವಾಮಹೇ ಗೋವಿಂದ ಜ್ಯೇಷ್ಠರಾಜ್ರಹ್ಮಣಾಂಬ್ರಹ್ಮಣಸ್ತದಾನಶ್ರೀಮನ್ಮೋಹಿ ಶ್ರೀರಾಧಾನಮ್ಮೇಮನ್ಮಹಾಗಣಪತಯೇ ನಮಃ ಪ್ರಾರ್ಥನಾಂ ನಮರ್ಪಯಾಮಿ. ಅರಿಷ್ಟಾನಿ ಪ್ರಣಶ್ಯಂತು ದುರಿತಾನಿ ಭಯಾನಿ ಚಹ ಶಾಂತಿರಸ್ತುಜೋನ್ಯಾಸ್ತು ಗ್ರಹ ಗುರುವಂಗಮಂಗಲಂ ಸರ್ವಮಂಗಲಮಂಗಲ್ಯೇಷ್ವೇ ಸರ್ವಾರ್ಥಾದಿಗೇಯರಣ್ಯೇ ಬ್ರಹ್ಮಕೇ ಗೌರಿ ನಾರಾಯಣಿ ನಮೋಸ್ತುತೇ. ಪ್ರಣತಾನಾಂ ಪ್ರಸೀದತ್ವಂ ದೇವಿ ವಿಶ್ವಾಧ್ಯಾಯಿಣಿ ತ್ರೈಲೋಕ್ಯವಾಸಿನಾಂ ಮೀಢೇ ಲೋಕಾನಾಂ ವರದಾ ಭವಾಂ ಸರ್ವೇರಿಕ್ತಾಂ ಚ ಸರ್ವೇ ಸ್ಫಟಿಕಮಣಿ ಮಯಿ ಮಕ್ಷಮಾಲಾಂ ಪ್ರಧಾನಮಸ್ತೇ ನೈಕೇನಾರತ್ವಂ ಚ ಶುಕಂ ಪುಸ್ತಕಂ ಚ ಭರೇಣಂ ವಾಸಾ ಕುಂದೇಂತು ಶಂಖಸ್ಫಟಿಕಮಣಿ ನಿಪಪಾ ಸಮಾನಾ ಸಮಾನಾ ಸಾಮೇ ವಾಗ್ದೇವದೇವಂ ನಿವಸದ್ವಸನೇ ಸರ್ವದಾ ಸುಪ್ರಸನ್ನ. ನಮಸ್ತೇ ಸ್ವ ಮಹಾಮಯೇ ಶ್ರೀಪೀಠೇ ಸ್ವಪೂಜಿತೇ ಶಂಖಚಕ್ರಗದಾಹಸ್ತೇ ಮಹಾಲಕ್ಷ್ಮೇ ನಮೋಸ್ತುತೇ. ನಮಸ್ತೇ ವೃಡಾವೃಡೇ ಗೋಲಾಸುರವೈಂಗರೀ ಸರ್ವಪಾಪಹರೇ ದೇವಿ ಮಹಾಲಕ್ಷ್ಮೇ ನಮೋಸ್ತುತೇ. ಸರ್ವಜ್ಞೇ ಸರ್ವವರದೇ ಸರ್ವದುಷ್ಟವೈಂಗರೀ ಸರ್ವದುಃಖಹರೇ ದೇವಿ ಮಹಾಲಕ್ಷ್ಮೇ ನಮೋಸ್ತುತೇ. ಶಿಕ್ಷುಭಕ್ಷೇತ್ರೇ ದೇವಿ ಭುಕ್ತಿಭಕ್ಷೇತ್ರದಾಯಿನೇ ಮಂತ್ರಮರುದೇ ಸಾ ದೇವಿ ಮಹಾಲಕ್ಷ್ಮೇ ನಮೋಸ್ತುತೇ. ಆದ್ಯನಂತರೆ ದೇವಿ ಆದಿಯಕ್ಷಿ ಮಹೇಶ್ವರಿ ಯೋಗಜ್ಞ ಯೋಗದಂಬೂದೇ ಮಹಾಲಕ್ಷ್ಮೇ ನಮೋಸ್ತುತೇ. ಸೂರಸುತ್ವಾ ಮಹಾರೌದ್ರೇ ಮಹಾಯಕ್ತೇ ಮಹೋದಯ ಮಹಾಭಾಪಹರಿ ದೇವಿ ಮಹಾಲಕ್ಷ್ಮೇ ನಮೋಸ್ತುತೇ. ಪದ್ಮಾಸನಸ್ಥಿತೇ ದೇವಿ ವರಬ್ರಹ್ಮ ಸ್ವರೂಪಿಣಿ ಪರಮೇಶಿ ಜಗನ್ಮಾತಾ ಮಹಾಲಕ್ಷ್ಮೇ ನಮೋಸ್ತುತೇ. ಶ್ವೇತಾಂಬರಧರೇ ದೇವಿ ನಾನಾಲಂಕಾರ ಪೂಜಿತೇ ಜಗತ್ತದೇ ಜಗನ್ಮಾತಾ ಮಹಾಲಕ್ಷ್ಮೇ ನಮೋಸ್ತುತೇ. ಲಕ್ಷ್ಮೀ ಕ್ಷೀರಸಮುದ್ರಂ ರಾಜಧನಯಂ ಶ್ರೀರಂಗಧಾಮೇಶ್ವರೀಂ ನಾರದೀಭೂತ ನಮಸ್ತಾ. ನಮ್ಮ ಮನಸ್ಥಿಷ್ಟಾರ್ಥಗಳನ್ನು ಏನೆಲ್ಲ ನಾವು ಮನಸ್ಸಂಕಲ್ಪ ಮಾಡಿದ್ದೇವೆ, ನಮ್ಮ ಮನಸ್ಸಿನ ಎಲ್ಲ ಪ್ರಾರ್ಥನೆಗಳನ್ನು ಗೋಮಾತೆಯಲ್ಲಿ ವಿನಂತಿ ಮಾಡಿಕೊಳ್ಳುತ್ತಾ ಗೋಮಾತೆಯ ಪಾದಾರವಿಂದಕ್ಕೆ ಗೋವಿಂದಾನಿ ಗೋವಿಂದ ಗೋವಿಂದಾನಿ ಗೋವಿಂದ ಗೋವಿಂದಾನಿ ಗೋವಿಂದ. ಹಾಗೆ ಕಟೀಲು ದುರ್ಗಾ ಪರಮೇಶ್ವರಿ ಅಮ್ಮನವರ ಪಾದಾರವಿಂದಕ್ಕೆ ಗೋವಿಂದಾನಿ ಗೋವಿಂದ ಗೋವಿಂದಾನಿ ಗೋವಿಂದ ಗೋವಿಂದಾನಿ ಗೋವಿಂದ. ನಮಸ್ಕಾರಗಳನ್ನು ಮಾಡ್ತೇವೆ.
ಅಕ್ಕಂದಿರು ಷಡಂಗ ನಮಸ್ಕಾರ, ಅಣ್ಣಂದಿರು ಸಾಧ್ಯತೆ ಇದ್ರೆ ಶಾಸ್ತ್ರಾಂಗ ನಮಸ್ಕಾರ ಮಾಡಿಕೊಳ್ಬಹುದು. ಮೂರು ಬಾರಿ ಪ್ರದಕ್ಷಿಣಾಕಾರವಾಗಿ ಇಂದು ಯಾನಿಕಾರಿ ಜಪಾನಿ ಅಂತ ಸಾಧಿದಾನೆ ನಷ್ಟಂತೆ ಪ್ರದಕ್ಷಿಣೆ ಪದೇ ಪದೇ ಹೇಳಿ ಗುರುಗೆ ನಮಸ್ಕಾರಗಳನ್ನು ಮಾಡಿ ನಂತರ ಈಗ ಗೋಪ್ರಸ್ಥಾನ ಕೊಡ್ತೇವೆ. ದೀಪವನ್ನು ಬೇರೆ ಕಡೆ ಇಡುವ, ದೀಪವನ್ನು ಈಗ ಆರತಿ ಮಾಡೋದು ಬೇಡ, ಆರತಿ ಮಾಡಿ ಆಗಿದೆ. ಬೆಲ್ಲ ಕೊಡ್ತೇವೆ, ಆಮೇಲೆ ಕೊಡ್ತೇವೆ, ಏನು ಅರಳು ಹೇಳ್ತಾರೆ ಅರಳನ್ನು ಕೊಡ್ತೇವೆ. ಹಾಗೆಯೇ ಬಾಳೆಹಣ್ಣು ಸಿಪ್ಪೆ ಸಹಿತವಾಗಿ, ಸಿಪ್ಪೆ ಸಗಿಯೋದು ಬೇಡ, ಸಿಪ್ಪೆ ಸಹಿತವಾಗಿ ಕೊಡ್ತೇವೆ. ತಂಟೆಯಲ್ಲಿ ಕೊಡ ಸಾಧ್ಯತೆ ಇದ್ರೆ ತಂಟೆಯನ್ನು ಅಲ್ಲಿಗೆ ಇಟ್ಕೊಡ. ಸಾಕ